ಈ ಮನೋಹರನ ಮನದಾಳದ ಮಾತಿನ ಗೊಂಡೇಟಿಗೆ ಛಿದ್ರವಾಗುತ್ತಿದೆ ಆ ಧರ್ಮರಾಜನ ಸಂಸಾರ. ಒಂದು ಮಾತಿಗೆ ಇಡೀ ಕೌರವ ಕುಲವೇ ಸರ್ವನಾಶವಾದಂತೆ ಎಂದು ನನ್ನ ಒಂದೇ ಒಂದು ಸವಾಲಿಗೆ ಸರ್ವನಾಶವಾಗುತ್ತಿದೆ ಆ ಭೀರನ ಕನಸು. ನಿತ್ಯ ನನ್ನ ಸೂಳೆಯಾಗಿ ಬದುಕುತ್ತಿರುವ ಲಾವಣ್ಯ, ನಿಮ್ಮ ಮನೆಯ ಶಶಿಯಾಗಿ, ಆ ಶಶಿಧರನ ಪ್ರೀತಿಯ ಮಡದಿಯಾಗಿ ನಿಮ್ಮ ಮನೆ ಸೇರಿ ಧರ್ಮ ತುಂಬಿದ ನಿಮ್ಮ ಮನೆಯನ್ನ ಮಸಣ ಮಾಡಿ ಹಸನಾದ ನನ್ನ ಬಳಿಂದಲೇ ನನ್ನೆಲ್ಲ ಕಾರ್ಯಗಳನ್ನು ಸಾಧಿಸಿಕೊಳ್ಳದಿದ್ದರೆ ನಾನು ಈ ಕಲಿಯುಗದ ಶಕುನಿ ಮನೋಹರನೇ ಅಲ್ಲ. ಮನೋಹರ, ಇದೆಂತ ನಗು ಬಿರುತ್ತಾ ಇದ್ದೀರಲ್ಲ ಬಾಲವಣ್ಣ? ಇದು ಸಂತೋಷದ ನಗು. ಹಾ, ಇಷ್ಟು ತಡಬೇಕೆ? ನೋಡಿ, ಮನೆಯಲ್ಲಿ ತುಂಬಾ ಕೆಲಸ ಇತ್ತು, ಅದಕ್ಕಾಗಿ ಸ್ವಲ್ಪ ತಡವಾಗಿ ಬಂದೆ. ಹೌದು, ಮತ್ತೆ ಯಾಕಂದ್ರೆ ನನ್ನ ಮನಸ್ಸು ಮಲ್ಲಿಗೆ ಅಂತ ಅರಳಿ ನನ್ನ ಕನಸು ಸಿಹಿ ಜೇನಿನಂತೆ ಹೊರಬರುತ್ತಿರುವಾಗ ನನಗೆ ಸಮಯದ ಪರಿಕಲ್ಪನೆ ಇರುವುದಿಲ್ಲ. ಮೊದಲು ನಿನ್ನ ಸಿಹಿ ಮುತ್ತೊಂದು ಕೊಡು, ಆಮೇಲೆ ಮಾತಿನ ಮಂಟಪದ ಸುರಿಮಳೆ. ಎಷ್ಟೊಂದು ಸಿಹಿ ಮುತ್ತು ಸಿಹಿದರು ಕೂಡ ಆ ಪಾಟೀಲನ ಮಳೆಯನಿಗೆ ತಮ್ಮ ಮುತ್ತು ತುಂಬಬಹುದಲ್ಲ. ಹಾಗಾದ್ರೆ ಸುರಿಸೊಂದು ಸುಮಧುರ ಗೀತೆಯನ್ನ.
ಆಯ್ತು ನನ್ನ ಮನಸ್ಸಿಗೆ. ನಿನ್ನ ಕುಣಿತ ನೋಡಿ ಆ ನವಿಲು ಕೂಡ ನಾಚಿಕೊಂಡಿರಬೇಕು, ನಿನ್ನ ಹಾಡು ಕೇಳಿ ಆ ಕೋಗಿಲೆ ಕೂಡ ಮೌನವಾಗಿರಬೇಕು. ಹೌದಲ್ಲವೇ ರಾಣಿ? ಹೌದು ಮತ್ತೆ, ನಿಮ್ಮ ಮಾತು ನಿಜ. ನೋಡಿ, ನಾನು ನಿಮ್ಮ ಸುಮಧುರ ಕೊಡಕ್ಕೆ ಹಾಡ್ತಾ ಇದ್ದೀನಿ. ನೋಡಿ, ಮೊದಲು ನನಗೆ ನಿಮ್ಮ ಮಡದಿ ಎಂಬ ಸ್ಥಾನ ನೀಡಿ, ಆದಷ್ಟು ಬೇಗ ನಿಮ್ಮ ಮನ ಇನ್ನು ತಣಿಸುತ್ತೇನೆ. ಏನು ತಡವಿಲ್ಲ ರಾಣಿ, ಚಂದಿರನಂತ ಚಲುವು ಹೊಂದಿದ ನೀನು ಬಂಗಾರದಂತ ಬದುಕು ಸಾಗಿಸುವಂತೆ ಮಾಡುತ್ತೇನೆ. ಅದಕ್ಕೆ ನಿನ್ನನ್ನು ಅಲ್ಲಿಂದ ಇಲ್ಲಿಗೆ ಕರೆಸಿದ್ದು. ನಿನಗಿಂತಲೂ ಮೊದಲು ನನಗೆ ಆತುರವಿದೆ. ನಿನ್ನಿಂದಲೇ ನನ್ನೆಲ್ಲ ಕಾರ್ಯಗಳನ್ನು ಸಾಧಿಸಿ ಆ ನಂತರ ನಾವೇ ಈ ನವಲೋಕದ ಅಮರ ಪ್ರೇಮಿಗಳು. ಹಾ ಲಾವಣ್ಯ, ನಿನಗೊಂದು ಬಂಗಾರದಂತ ವರ ನೋಡಿದ್ದೇನೆ. ಏನು? ನನಗೆ ಬಂಗಾರದಂತ ವರ ನೋಡಿದ್ದೀರಾ? ನೀವೇನು ಮಾತನಾಡ್ತಿದ್ದೀರಾ? ನಿಮ್ ತಲೆಗೇನು ಕೆಟ್ಟಿದೆ ಏನು? ಹೌದು, ವರ ಸೂಪರ್, ಅವನು ಹುದ್ದೆ ಸಬ್ ಇನ್ಸ್ಪೆಕ್ಟರ್. ನಿನಗೆ ಹೇಳಿ ಮಾಡಿಸಿದಂತ ಜೋಡಿ, ನಿನ್ನ ಸೌಂದರ್ಯದ ಪರಿಚಯ ಅವನಿಗೆ ಹೇಳಿದ್ದೇನೆ. ನೋಡಿ, ಅವನು ಇನ್ಸ್ಪೆಕ್ಟ್ ಆದರೆ ನೀವು ಮಾಡ್ತಿರುವ ಕೆಲಸ ಸರಿನಾ? ಎಲ್ಲವನ್ನ ಬಲ್ಲವಳ ಮುಂದೆ ನಾ ಕಲಿಸುವುದು ಏನಿದೆ ಲಾವಣ್ಯ? ಹೆಣ್ಣಾದ ಮಂತರಿಯಿಂದಲೇ ರಾಮಾಯಣವಾಗಲಿಲ್ಲವೇ? ಕಣ್ಣಿಲ್ಲದ ಧೃತರಾಷ್ಟ್ರನಿಂದಲೇ ಮಹಾಭಾರತ ನಡೆಯಲಿಲ್ಲವೇ? ಕಾಲಿಲ್ಲದ ಹೆಲುವ ವರುಣನಿಂದಲೇ ಸೂರ್ಯದೇವನ ರಥ ಓಡಲಿಲ್ಲವೇ? ಇಷ್ಟೆಲ್ಲ ನಿದರ್ಶನ ನಿನ್ನ ಮುಂದಿದ್ದರು, ನಾನಿನಗೆ ಕಲಿಸಿಕೊಡಬೇಕೆ ಚಿನ್ನ? ಹಲೋ. ನೋಡಿ, ಆದರೂ ಮಹಿಷಾಸುರನಂತೆ ಸಂವರಿಸಿದ್ದು ಒಂದು ಹೆಣ್ಣೆಂಬುದು ಮರೆಯಬೇಡಿ. ನೋಡಿ, ಇದರಿಂದ ನನ್ನ ಜೀವನ ಏನಾಗುತ್ತೆ ಎಂಬುದು ತಮಗೆ ಗೊತ್ತಾ? ಗೊತ್ತು ಗೊತ್ತು. ಅದಕ್ಕೆ ತಕ್ಕ ಉತ್ತರ ಆಗಲೇಬೇಕು. ನಿನ್ನ ಮೋಹದ ಬಲೆಗೆ ಆ ಧರ್ಮ ಬೀರರನ್ನ ಕೆಡವಿ. ಕೈ ಹಿಡಿದ ನಿನ್ನ ಗಂಡನಿಂದಲೇ ಅವರನ್ನ ಬೀದಿ ಪಾಲಾಗಿಸಿ ಆ ವರಲಕ್ಷ್ಮಿಯನ್ನ ಮೂಲೆ ಸೇರಿಸು. ಆ ನಂತರ ಮುಂದಿನ ಹಂತದ ಕಥೆಯನ್ನ ನಾನು ನಿನಗೆ ಮತ್ತೆ ಹೇಳಿಕೊಡುತ್ತೇನೆ. ಈಗ ಕೊಡಿಯುತ್ತ ಮದುವೆ ಮಂಟಪಕ್ಕೆ ಹೋಗೋಣ, ನಡೆಚಿನ. ಆಯ್ತು, ನಡೀರಿ. ವೀರನಗೌಡರೇ, Thank you.
ಮನೋಹರ, ನಿಮ್ಮ ಆಸೆಯಂತೆ ನನ್ನ ತಂಗಿಯನ್ನ ನಿಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದೇನೆ. ಆ ಶಶಿಧರನಿಗೆ ಕರೆಸಿ ಇವಳನ್ನ ಮದುವೆ ಮಾಡಿಬಿಡೋಣ. ಶಶಿಧರ, ಹೇಳಿ ಗೌಡ್ರಿ. ಇವತ್ತು ನಿನ್ನ ಮದುವೆಯ ಸಂಭ್ರಮ ನೋಡು. ನಿನಗಾಗಿ ಹುಡುಕಿದ ಹುಡುಗಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ ಗೌಡ್ರಿ. ಹಾಗಾದರೆ ಮದುವೆಯ ಕಾರ್ಯ ಮುಂದುವರ್ಸೋಣವೇ? ಹಾ, ಆಗಲಿ ಗೌಡ್ರಿ. ಸಸಿ ಶ್ರೀ ಗಣನಾಯಕಂ ಗಜಮುಖಂ ಮೋರೇಶ್ವರಂ ಚಿತ್ತಿರಂ ಬಳ್ಳಾಳೋ ಸಿಂಧೂಪದಯಮನ ಗೋದಾವರಿ ನರ್ಮದಾ ತದೇವ ಲಗ್ನಂ ಸುಧನಂತು ದೇವ ತಾರಾಬಲಂ ವಿದ್ಯಮನಂತು ದೇವ ದೈವ ಬಲಂತು ದೇವ ಜಯ ಮಂಗಲಂ ಜಯ ನಮ ಪಾರ್ವತೇ ಶಿವ ಹರ ಹರ ಮಹಾದೇವ. ಮನೋಹರ, ನಾವು ಅಂದುಕೊಂಡಂತೆ ಶಶಿಧರನ ಮದುವೆ ನಡೆದು ಹೋಯಿತು. ಇನ್ನು ಮುಂದೆ ಆ ಪೀರ ಧರ್ಮಣರ ಮನೆ ನುಚ್ಚು ನೂರಾಗಿ ಹೋಗಬೇಕು. ಹೌದು ಗೌಡ್ರೆ, ನಾವು ಅಂದುಕೊಂಡಂತೆ ಇದೆಲ್ಲ ನಡೆಯಲೇಬೇಕು. ನಡ್ರಿ ಗೌಡ್ರೆ, ಹೋಗೋಣ.